ಆ ಸಿನಿಮಾದಲ್ಲಿ ಏನಿರಲಿಲ್ಲ ತೇಜಸ್ ಹೆಸರಿನ ದಿಟ್ಟ ಫೈಟರ್ ಪೈಲಟ್ ತೇಜಸ್ ಹೆಸರಿನ ಫೈಟರ್ ಜೆಟ್ನಲ್ಲಿ ತೇಜಸ್ ಹೆಸರಿನ ಮಿಷನ್ ಮೇಲೆ ಹೋಗ್ತಾಳೆ ಈ ಹೊತ್ತಿನ ಬಲಪಂಥಿಯರ ಫೇವ್ರೇಟ್ ಕಂಗನ ರಾಣಾವತ್ ಇಡೀ ಚಿತ್ರವನ್ನೇ ಆವರಿಸಿಕೊಂಡಿದ್ರು ಆ ಸಿನಿಮಾದಲ್ಲಿ ರಾಷ್ಟ್ರೀಯತೆ ಇತ್ತು ಜೊತೆಗೆ ರುಚಿಗೆ ಬೇಕಾದಷ್ಟು ಅಲ್ಲ ಅಲ್ಲ ರುಚಿಗೆ ಬೇಕಾದಕ್ಕಿಂತ ಜಾಸ್ತಿನೇ ಪಾಕಿಸ್ತಾನ ಇತ್ತು ಭಯೋತ್ಪಾದನೆ ಇತ್ತು ಮುಸ್ಲಿಂ ವಿಲನ್ಗಳಿದ್ರು ಅಯೋಧ್ಯೆ ಇತ್ತು ರಾಮ ಮಂದಿರ ಇತ್ತು ಅಯ್ಯೋ ಇಷ್ಟೆಲ್ಲ ಇತ್ತ ಹೌದು ಇದೆಲ್ಲವೂ ಅದು ಒಂದೇ ಚಿತ್ರದಲ್ಲಿ ತುಂಬಿ ತುಳುಕ್ತಾ ಇತ್ತು ಸಿನಿಮಾ ಬಿಡುಗಡೆಗೆ ಬೇಕಾದಕ್ಕಿಂತ ಬಹಳ ಹೆಚ್ಚೇ ಪ್ರಚಾರ ಕೂಡ ಇತ್ತು ಇಸ್ರೇಲ್ ರಾಯಭಾರ ಕಚೇರಿಗೆ ಹೋಗಿ ಸಿನಿಮಾ ಪ್ರಚಾರ ಮಾಡಿ ಬಂದಿದ್ರು ಕಂಗನ ರಾಣಾವತ್ ದಿಲ್ಲಿಯ ರಾಮ್ಲೀಲಾ ಮೈದಾನಕ್ಕೆ ಹೋಗಿ ಬಾಣ ಬಿಟ್ಟಿದ್ರು ಕಂಗನಾ ಅದು ಸ್ವಲ್ಪ ಹೀಗಾಗಿತ್ತು ಇರಲಿ ಇನ್ನೇನು ಬೇಕು ಸಿನಿಮಾ ಸೂಪರ್ ಹಿಟ್ ಆಗೋಕೆ ಕೋಟಿ ಕೋಟಿ ಬಾಚೋಕೆ ಸಿನಿಮಾದಲ್ಲಿ ಸಿನಿಮಾ ಕೂಡ ಇರಬೇಕಿತ್ತು ಒಂದು ಕತೆ ಚಿತ್ರಕಥೆ ಸಂಭಾಷಣೆ ಛಾಯಾಗ್ರಹಣ ನಟನೆ ವಿ ಎಕ್ಸ್ ಇದೆಲ್ಲವೂ ಸ್ವಲ್ಪ ಆದರೂ ಇರಬೇಕಲ್ವಾ ಅದೇ ಇರಲಿಲ್ಲ ಕಂಗನ ರಾಣವತ್ ಹೊಸ ಚಿತ್ರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಪ್ರೇಕ್ಷಕರು ಮತ್ತು ವಿಮರ್ಶಕರು ಹಾಗಾಗಿ ತೇಜಸ್ ಕಂಗನ ಹಾರಿಸಿದ ತೇಜಸ್ ಹಾರುವ ಮೊದ್ರೆ ಇನ್ನಿಲ್ಲದಂತೆ ಪತನಗೊಂಡಿದೆ ಈ ಚಿತ್ರ ಫ್ಲಾಪ್ ಆಗಿದೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ದಂಗೆ ಆಗತ್ತೆ ಅದು ಸೂಪರ್ ಡೂಪರ್ ಫ್ಲಾಪ್ ಆಗಿದೆ ಹೇಳ ಹೆಸರಿಲ್ಲದಂತೆ ಮುಳುಗಿದೆ ಮೊದಲ ದಿನವೇ ಪ್ರೇಕ್ಷಕರಿಲ್ಲದೆ ಚಿತ್ರದ ತೊಂಬತ್ತೈದು ಪರ್ಸೆಂಟ್ ಶೋಗಳು ಕ್ಯಾನ್ಸಲ್ ಆಗೋದು ಅಂತಂದ್ರೆ ಕಂಗನಾಥರದ ಸ್ವಯಂ ಘೋಷಿತ ಸೂಪರ್ ಸ್ಟಾರ್ಗೆ ಅದೆಂತ ದೊಡ್ಡ ಅವಮಾನ ಅಲ್ಲ ಮೊದಲ ದಿನದ ಚಿತ್ರದ ಗಳಿಕೆ ಎಷ್ಟು ಗೊತ್ತಾ ಕೇವಲ ಒಂದು ಕಾಲ್ ಕೋಟಿ ರೂಪಾಯಿ ಚಿತ್ರದ ಮೂರನೇ ದಿನ ಅದು ಸಂಡೆ ಚಿತ್ರ ಗಳಿಸಿದ್ದು ಕೇವಲ ಒಂದು ಕಾಲು ಕೋಟಿ ಒಟ್ಟಿಗೆ ಮೂರು ದಿನಗಳಲ್ಲಿ ಚಿತ್ರದ ಗಳಿಕೆ ಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಅಂತಂದ್ರೆ ಈ ಚಿತ್ರ ಅದು ಎಂಥ ಘೋರ ವೈಫಲ್ಯವನ್ನು ಕಂಡಿದೆ ಅಂತ ನೀವೇ ಊಹಿಸಿ ಚಿತ್ರ ಈ ಪರಿಸೋತಿದನ್ನ ಕಂಡು ಕಂಗೆಟ್ಟಂತಹ ಕಂಗನ ಮೊನ್ನೆ ವಿಡಿಯೋ ಒಂದನ್ನು ಮಾಡಿ ಕರೋನಾದಿಂದಾಗಿ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳಿರೋದು ಇನ್ನಷ್ಟು ಚಿಂತಾಜನಕ ಸ್ಥಿತಿಯಾಗಿ ಜನರಿಗೆ ಕಂಡಿದೆ ಪಠಾನ್ ಜವಾನ್ ಚಿತ್ರಗಳು ಇಷ್ಟು ದೊಡ್ಡ ಯಶಸ್ಸು ಗಳಿಸಿರುವಾಗ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಹೇಳಿದರೆ ಯಾರಾದರೂ ಏನು ಹೇಳಕ್ ಸಾಧ್ಯ ಬೇರೆಲ್ಲ ಯಾಕೆ ಕಂಗನಾ ಪಡೆಯ ಫೇವ್ರೇಟ್ ಚಿತ್ರಗಳಾದ ಕಾಶ್ಮೀರ ಫೈಲ್ಸ್ ಕೇರಳ ಸ್ಟೋರಿ ಅಂತಹ ಚಿತ್ರಗಳು ಹಿಟ್ ಆಗಿ ಭಾರಿ ಲಾಭ ಬಾಚಿಕೊಂಡಿಲ್ವಾ ಈಗ್ಲಾದ್ರೂ ಬಂದು ಚಿತ್ರವನ್ನು ನೋಡಿ ನಿಮಗಿದಿಷ್ಟ ಆಗತ್ತೆ ಅಂತ ಕಂಗನಾ ಆ ವಿಡಿಯೋದಲ್ಲಿ ಅಂಗಲಾಚಿದ್ದಾರೆ ಬೇರೆಯವರನ್ನ ಅವಹೇಳನ ಮಾಡೋದನ್ನೇ ಚಾಳಿಯಾಗಿಸಿಕೊಂಡಿರುವಂತಹ ಕಂಗನ ಆ ವಿಡಿಯೋದಲ್ಲಿ ಅನಿವಾರ್ಯವಾಗಿ ಉರಿ ನೀರಜಾದಂತಹ ಒಳ್ಳೆಯ ಚಿತ್ರ ನನ್ನದು ಅಂತ ಹೇಳಿದ್ದಾರೆ ಅದಕ್ಕೆ ಸರಿಯಾಗಿಯೇ ತಿರುಗೇಟು ನೀಡಿರುವ ನಟ ಪ್ರಕಾಶ್ ರಾಜ್ ನಿಮ್ಮ ಪ್ರಕಾರ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಲ್ವಾ ಜನ ಥಿಯೇಟರ್ಗೆ ಬರ್ತಾರೆ ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕಂಗನ ಬಿಜೆಪಿ ಹಾಗೂ ಸಂಘ ಪರಿವಾರದ ದ್ವೇಷ ಭಾಷಣಕಾರ್ತಿಯಾಗಿ ಹೆಚ್ಚು ಗುರುತಿಸಲ್ಪಟ್ಟಿದ್ದಾರೆ ಅವರು ನಟಿಯಾಗಿ ಜನರನ್ನು ಸೆಳೀತಾ ಇದ್ದಂಥ ಕಾಲ ಒಂದಿತ್ತು ಅದು ಈಗಿಲ್ಲ ತೇಜಸ್ನಲ್ಲೂ ಕಂಗನ ನಟನೆ ಚಿಂತಾಜನಕವಾಗಿದೆ ಅಂತಾನೆ ಜನ ಹೇಳ್ತಾ ಇದ್ದಾರೆ ಈಗ ಏನಿದ್ರು ಟ್ರೋಲ್ ಕಂಗನ ದ್ವೇಷ ಭಾಷಣ ಕಾರ್ತಿ ಕಂಗನ ಬಿಜೆಪಿ ಭಟ್ಟಂಗಿ ಕಂಗನ ಮುಸ್ಲಿಂ ದ್ವೇಷಿ ಕಂಗನ ಇವೇ ಜನರಿಗೆ ಕಾಣ್ತಾ ಇರೋದು ಕಂಗನಾಗೆ ಗಾಯದ ಮೇಲೆ ಬರೆ ಎಂಬಂತಹ ಅನುಭವ ಈಗಾಗಿದೆ ವಿಕ್ರಾಂತ್ ಎಂಬ ಉದಯೋನ್ಮುಖ ನಟನನ್ನ ಕಂಗನ ಈ ಹಿಂದೆ ಜಿರಳೆ ಅಂತ ಅವಹೇಳನ ಮಾಡಿದರು ಈಗ ಅದೇ ವಿಕ್ರಾಂತ್ ಮುಖ್ಯ ಪಾತ್ರದಲ್ಲಿರುವಂಥ ಟ್ವೆಲ್ತ್ ಫೇಲ್ ಸಿನಿಮಾ ಯಶಸ್ವಿಯಾಗಿ ಪಾಸ್ ಆಗಿದೆ ಆದರೆ ಅದೇ ನಟನ ಎದುರು ಕಂಗನಾ ಸಿನಿಮಾ ಸಂಪೂರ್ಣ ಫೇಲ್ ಆಗಿದೆ ತೇಜಸ್ ಜೊತೆ ಕಂಗನ ಫ್ಲಾಪ್ ಚಿತ್ರಗಳ ಸಂಖ್ಯೆ ಡಜನ್ ತಲುಪ್ತಾ ಇದೆ ಇತ್ತೀಚಿನವರ ಚಿತ್ರಗಳು ಯಾವುದು ಅಂತ ಕೇಳಿದರೆ ಹೆಸರು ಹೇಳೋದಿಕ್ಕೂ ತಡಕಾಡುವಂಥ ಪರಿಸ್ಥಿತಿ ಇದೆ ಆದರೂ ಕಂಗನ ಅದೇ ದ್ವೇಷದ ಧಾಟಿಯಲ್ಲೇ ಮಾತನಾಡ್ತಾ ಇದ್ದಾರೆ ನನಗೆ ಕೇಡು ಬಯಸುವವರ ಜೀವನವು ಎಂದೆಂದಿಗೂ ಶೋಚನೀಯವಾಗಿರುತ್ತೆ ಯಾಕಂದ್ರೆ ಅವರು ತಮ್ಮ ಜೀವನದುದ್ದಕ್ಕೂ ಪ್ರತಿದಿನ ನನ್ನ ವೈಭವವನ್ನು ನೋಡ್ಬೇಕಾಗತ್ತೆ ಅವರ ಮಾನಸಿಕ ಆರೋಗ್ಯಕ್ಕಾಗಿ ಅವರು ನನ್ನ ಫ್ಯಾನ್ ಕ್ಲಬ್ ಸೇರಿಕೊಳ್ಳಲಿ ಅಂತ ಹೇಳಿದ್ದಾರೆ ಕಂಗನ ಸದ್ಯ ಅವ್ರ ಈ ಹೇಳಿಕೆನೆ ಅವರ ಹೊಸ ಸಿನಿಮಾಕ್ಕಿಂತ ಹೆಚ್ಚಾಗಿ ಹೊಡ್ತಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೇ ಪ್ರೆಸ್ ಮಾಡಿ